ನಮಸ್ತೆ ಗೆಳೆಯರೆ, ತುಂಬಾ ದುಃಖದ ಸಂಗತಿ ಏನಂದ್ರೆ, ನಮ್ಮ ಧರ್ಮ ನಮ್ಮ ಮನೆ ಉಳಿಬೇಕು ಅಂದ್ರೆ ದಿನ ಕಸ ತೆಗಿಬೇಕಾಗತ್ತೆ, ಸ್ವಚ್ಛತೆ ಕಾಪಾಡ್ಕೋಬೇಕಾಗತ್ತೆ. ಹಾಗೆ ನಮ್ಮ ಧರ್ಮನೂ ಅಷ್ಟೇ, ಉಳಿಬೇಕು ಅಂದ್ರೆ ನಮ್ಮ ಧರ್ಮದಲ್ಲಿ ಇರುವ ನ್ಯೂನ್ಯತೆಗಳನ್ನ ನಾವು ಸರಿಪಡಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈ ಲೈವ್ ಹೇಗೆ ಸರಿಪಡಿಸ್ಕೋಬೇಕು? ಹಿಂದೆ ದೇವಾಲಯಗಳನ್ನ ಕಟ್ತಾ ಇದ್ರು ಊರಿನಲ್ಲಿ. ಅವಾಗ ಟಿವಿಗಳಿರ್ಲಿಲ್ಲ, ಮೊಬೈಲ್ಗಳಿರ್ಲಿಲ್ಲ. ಆ ವಿದ್ಯೆ ಕಲಿಸಲು ದೇವಾಲಯಗಳು ಕಟ್ತಾ ಇದ್ರು. ನಮ್ಮ ವೇದಗಳು, ನಾಲ್ಕು ವೇದಗಳು ಹೇಳೋದೇನು, ಭಗವಂತನಿಗೆ ರೂಪವಿಲ್ಲ, ಬಣ್ಣವಿಲ್ಲ, ವೇಗವಿಲ್ಲ, ಭಾರವಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ ಅಂತ. ಅವನಿಗೆ ಸರ್ವಾಂತರ್ಯಾಮಿಯ ಅವನು, ಅವಳು ಲಿಂಗ ಭೇದವಿಲ್ಲ, ಅದು ಭಗವಂತ ಅಂದ್ರೆ ಅದು. ಇದನ್ನ ವೇದ ಸ್ವಚ್ಛವಾಗಿ ಹೇಳ್ತಾ ಹೋಗುತ್ತೆ. ವೇದ ನಮಗೆ ಕೃಷಿಯನ್ನ ಕಲಿಸುತ್ತೆ. ಕೃಷಿ ಮಾಡಿ, ಕಷ್ಟಪಟ್ಟು ದುಡಿಮೆ ಮಾಡಿ, ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ, ನೀವು ಸಾಲ ಮಾಡಬೇಡಿ, ತಂದೆ ತಾಯಿಗಳ ಸೇವೆ ಮಾಡಿ. ಹಾಗಂತ ತಂದೆ ತಾಯಿಗಳು ಕೊಡುವ ದುಃಖವನ್ನ ಸಹಿಸಿಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಅಂದ್ರೆ ಮನೆ ಹಾಳಾಗುವಂತಹ ಕೆಲಸಗಳು ತಂದೆ ತಾಯಿಗಳು ಮಾಡಿದ್ರೆ, ಅಂದ್ರೆ ತಂದೆ ತಾಯಿಗಳು ನಿಮ್ಮನ್ನ ಸಾಲ ತಗೊಳ್ಳಲು ಪ್ರಚೋದನೆ ಮಾಡಿದ್ರೆ, ತಂದೆ ತಾಯಿಗಳು ಕೂಡ ಕಳ್ಳತನ, ಇವಾಗ ಯಾರದೋ ಒಬ್ಬ ತಂದೆ ಕಳ್ಳ ಇರ್ತಾನೆ ಅಂತ ಇಟ್ಕೊಳ್ಳಿ, ಹಾಗಂತ ಅವನು ಮಾಡಿದ್ದೆಲ್ಲ ಸರಿ ಅಂತ ಒಪ್ಕೊಳ್ಳಿ ಅಂತಲ್ಲ. ರಾಮ ಪಿತೃವಾಕ್ಯ ಪರಿಪಾಲನೆ ಮಾಡ್ದ, ಹಾಗಂತ ಪಿತೃ ಹೇಳಿದ್ದನ್ನೆಲ್ಲ ಕೇಳ್ತಾನೆ ಅಂತಲ್ಲ. ದಶರಥ ಈ ಮಾತು ಹೇಳ್ತಾನೆ ರಾಮನಿಗೆ, ರಾಮ ನೀನ್ ಹೇಳ್ತೀಯ ನೀನು ಪಿತೃವಾಕ್ಯ ಪರಿಪಾಲನೆ ಮಾಡ್ತೀಯ ಅಂತ, ನಾನು ಹೇಳ್ತಾ ಇದ್ದೀನಿ ನಿನ್ ಕಾಡಿಗೆ ಹೋಗ್ಬೇಡ, ನಿನ್ ಕಾಡಿಗೆ ಹೋಗ್ಬೇಡ, ನಾನು ಹೇಳ್ತಾ ಇದ್ದೀನಿ ನಿಮ್ಮಪ್ಪ. ರಾಮ ಹೇಳ್ತಾನೆ, ನಾನು ನಿನ್ ಮಾತು ಕೇಳಲ್ಲಪ್ಪ, ನೀನು ಕೊಟ್ಟ ಮಾತು ಉಳಿಸ್ತೀನಿ, ನೀನು ಕೈಕೇಯಮ್ಮನಿಗೆ ಕೊಟ್ಟ ಮಾತು ನಾನು ಪಾಲನೆ ಮಾಡ್ತೀನಿ, ನೀನು ಅವರಿಗೆ ಕೊಟ್ಟ ಮಾತನ್ನು ನಾನು ಪಾಲಿಸ್ತೀನಿ, ವಿನಃ ನೀನು ಹೇಳದಂಗೆ ಇವಾಗ ಇದು ಮಾಡು ಇದು ಮಾಡ್ಬೇಡ ಇದು ತಪ್ಪು ಇದು ಸರಿ ಸರಿ ದಾರಿಯಲ್ಲಿಯೇ ನಡೆಯುತ್ತೇನೆ, ನಿನ್ನ ಸೇವೆ ಮಾಡುತ್ತೇನೆ, ತಂದೆ ತಾಯಿಗಳ ಸೇವೆ ಮಾಡಬೇಕು. ಹಾಗ ಆದ್ರೆ ಅವ್ರಿಗೋಸ್ಕರ ನಿಮ್ಮನ್ನ ನೀವು ಮತ್ತೆ ನಿಮ್ಮ ಕುಟುಂಬವನ್ನ ಬಲಿ ಮಾಡಬಾರದು. ಹಾಗೆ ಇವೆಲ್ಲವನ್ನ ಸರಿಪಡಿಸ್ಕೊಂಡು ಮಕ್ಕಳನ್ನ ನೋಡ್ಕೋಬೇಕು, ಮಕ್ಕಳು ದಾರಿ ತಪ್ಪುವ ಹಾಗೆ ನೋಡ್ಕೋಬಾರ್ದು. ಹಾಗೆ ಪ್ರತಿಯೊಂದೊಂದು ಲಿಮಿಟ್ ಇರುತ್ತೆ. ಹೀಗೆ ಭಗವಂತ ನಮಗೆ ವೇದಗಳು ನಮಗೆ ನಡೆಯುವ ದಾರಿಯನ್ನ ಕಲಿಸುತ್ತೆ. ಹೀಗಿರುವಾಗ ಈ ವೇದಗಳಲ್ಲಿ ಬರುವ ಈ ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನ ಹೆಂಗೆ ನೋಡೋದು? ಮಕ್ಕಳು ಹುಟ್ಟಿದ ತಕ್ಷಣ ದೇವರು ದೇವ್ರು ಅಂತೆಲ್ಲ ಎಲ್ಲಿದೆ ತೋರಿಸು, ದೇವ್ರು ತೋರಿಸು ಅಂದಾಗ ಏನ್ ಮಾಡ್ತೀರಿ? ಅದಕ್ಕೋಸ್ಕರ ಆಗಮ ಹುಟ್ಟಿತು, ಭಗವಂತನನ್ನ ಅರ್ಥ ಮಾಡಿಕೊಳ್ಳುವಂತ ಶಾಸ್ತ್ರ. ಆಗಮದಲ್ಲಿ ಪಾಠಶಾಲೆಗಳು ಉಟ್ಕೊಂಡು, ಅಂದ್ರೆ ನಮ್ಮ ಶಾಲೆಗಳು, ಆ ಶಾಲೆಗಳೇ ದೇಗುಲಗಳಾದವು. ದೇಗುಲಗಳು ಶಾಲೆ ಒಂದೇ ಆಗ್ಲಿಲ್ಲ, ಖಜಾನೆಗಳಾದವು. ರಾಜರಿಗೆ ನಮ್ಮ ಸಂಸಾರ, ದೊಡ್ಡ ಸಂಸಾರ ಈ ರಾಜ್ಯ ಅನ್ನೋದೇ ಒಂದು ಸಂಸಾರ, ಅದನ್ನ ಕಾಪಾಡೋದಕ್ಕೆ ಆಪದ್ಧನ. ಬ್ಯಾಂಕಿಂಗ್ ಇರ್ಲಿಲ್ಲ, ಹಿಂದಿನ ಕಾಲದಲ್ಲಿ ಬ್ಯಾಂಕ್ಸ್ ಇರ್ಲಿಲ್ಲ, ಆ ಬ್ಯಾಂಕ್ ಕೆಲಸನೂ ದೇವಸ್ಥಾನ ಮಾಡ್ತಾ ಇತ್ತು. ಮತ್ತೆ ಹಿಂದಿನ ಕಾಲದಲ್ಲಿ ಸ್ಕೂಲ್ ಇರ್ಲಿಲ್ಲ, ಆ ಸ್ಕೂಲ್ ಕೆಲಸನೂ ದೇವಸ್ಥಾನ ಮಾಡ್ತಾ ಇತ್ತು. ಮತ್ತೆ ಗುರುಕುಲಗಳು ಹುಟ್ಕೊಂಡ್ತು, ಆದ್ರೆ ಶಾಲೆ. ಇವಾಗ ನೋಡಿ, ಯಾವುದೇ ದೇವಸ್ಥಾನದ ಮೇಲೆ ನೀವು ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಕೆತ್ತಿರುತ್ತೆ, ಕಾಮಶಾಸ್ತ್ರ ಕೆತ್ತಿರುತ್ತೆ. ಏನಪ್ಪ ಇದು ಅಸಭ್ಯ ಅಶ್ಲೀಲ ಅಶ್ಲೀಲ ಎಲ್ಲ ದೇವಸ್ಥಾನದ ಮೇಲಿದೆ, ಇಲ್ಲ ಕಲಿಸ್ತಾ ಇತ್ತು. ಮದ್ವೆ ಆದ ತಕ್ಷಣ ಆ ಕಪಲ್ಗೆ ಏನು ಅಂತ ಗೊತ್ತಿರ್ತಿರ್ಲಿಲ್ಲ, ಹೇಗೆ ಒಬ್ಬರನ್ನೊಬ್ಬರು ಸೇರೋದು, ಅದು ದೇವರ ಗುಡಿಯ ಮೇಲೆ ಕೆತ್ತಿರ್ತಿತ್ತು. ಈ
ಈ ಕಾಮಶಾಸ್ತ್ರ ಅಷ್ಟೇ ಅಲ್ಲ, ಧರ್ಮಶಾಸ್ತ್ರ, ಧರ್ಮ ಯಾವ ರೀತಿಯಲ್ಲಿ ನಡಿಬೇಕು, ಹೇಗೆ ನಡಿಬೇಕು ಅನ್ನೋದನ್ನ ಕಲಿಸ್ತಾ ಇತ್ತು. ಈ ಮೊಬೈಲ್ ನಮ್ಗೆ ಏನೇನ್ ಕಲಿಸ್ತಾ ಇದೆಯೋ ಅದೆಲ್ಲ ಶಿಲ್ಪಶಾಸ್ತ್ರಗಳು ಕೆತ್ತಿ ನಮ್ಗೆ ಕಲಿಸ್ತಾ ಇತ್ತು ವಿಶ್ವದಲ್ಲಿ ಎಲ್ಲೆಲ್ಲಿ ಏನಿದೆ, ಕಾಡು ಅಂದ್ರೇನು, ನಾಡು ಅಂದ್ರೇನು, ಬೆಳೆ ಅಂದ್ರೇನು, ಪ್ರಾಣಿ ಅಂದ್ರೇನು, ಪಕ್ಷಿ ಅಂದ್ರೇನು, ಅಡಿಗೆ ಕಲಿಸ್ತಾ ಇತ್ತು ಹೇಗೆ ಅಡಿಗೆ ಮಾಡಬೇಕು, ಆಯುರ್ವೇದ ಕಲಿಸ್ತಾ ಇತ್ತು ಈ ಶಿಲ್ಪಶಾಸ್ತ್ರ. ಹೀಗೆ ಮಾನವ ಭಾಗ ಮಾನವನಿಗೆ ಸಂಬಂಧಿಸಿದಂತೆ ದೇವಸ್ಥಾನ ಕಲಿಸ್ತಾ ಇತ್ತು, ದೈವ ಭಾಗ ಪುರಾಣ ಇತಿಹಾಸಗಳನ್ನು ಕಲಿಸ್ತಾ ಇತ್ತು. ಹೀಗೆ ಆದ ದೇವಾಲಯಗಳು ಯಾರು ಬೇಕಾದ್ರೂ ಅನುಮತಿ ಇಲ್ಲದೆ ಯಾವುದೇ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗ್ಬೋದಾಯ್ತು. ಅದಕ್ಕೆ ಊರಿಗೊಂದು ದೇವಸ್ಥಾನ ಇರೋದು, ಎರಡು ದೇವಸ್ಥಾನ ಇರೋದು, 100 ದೇವಸ್ಥಾನ ಆಯ್ತು. ಪಾಪ್ಯುಲೇಷನ್ ಬೆಳೆದಂಗೆಲ್ಲ ಹಂಪಿಲಿ ನೋಡಿ 1000 ದೇವಸ್ಥಾನ, ಯಾಕಂದ್ರೆ ಹಂಪಿಲಿ ಆ ಕಾಲದಲ್ಲಿ 2 ಲಕ್ಷ ಪಾಪ್ಯುಲೇಷನ್ ಇತ್ತಂತೆ. ಅದಕ್ಕೆ ಅವ್ರವ್ರಿಗೆ ಇಷ್ಟವಾದ ದೇವಸ್ಥಾನ, ಒಂದೇ ಮನೆಯಲ್ಲಿ 4 ನಂಬಿಕೆ ಇರೋರು ಇರ್ತಾ ಇದ್ರು. ಒಬ್ರು ಜೈನ ಧರ್ಮವನ್ನು ನಂಬುತ್ತಾ ಇದ್ರು, ಒಬ್ರು ಬೌದ್ಧ ಧರ್ಮವನ್ನು ನಂಬುತ್ತಾ ಇದ್ರು, ಒಬ್ರು ಹಿಂದೂ ಧರ್ಮವನ್ನು ನಂಬುತ್ತಾ ಇದ್ರು, ಒಬ್ರು ಶಾಕ್ತ ಸಂಪ್ರದಾಯದವರಿದ್ರು, ಒಬ್ರು ಶಿವನನ್ನ ನಂಬೋರು ಇರೋರು, ಒಬ್ರು ವಿಷ್ಣುವನ್ ನಂಬೋರು ಇರೋರು, ಅವ್ರವ್ರಿಗೆ ಇಷ್ಟವಾದ ದೇಗುಲಕ್ಕೆ ಹೋಗೋರು, ಗಾಣಪತ್ಯರು ಗಾಣಪತ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಶಾಂತಿ ಸಿಗೋದು ಯಾವ ದೇವಸ್ಥಾನ, ಇವಾಗ ಒಬ್ರ ಮನೆಗೆ ಹೋದ್ರೆ ಅವ್ರ ಮನೇಲಿ ಪರ್ಮಿಷನ್ ತಗೋಬೇಕು ನಿಮ್ ಮನೆಗೆ ಬರಬಹುದಾ ಅಂತ, ಆದ್ರೆ ದೇಗುಲಕ್ಕಿರ್ಲಿಲ್ಲ. ಹೀಗೆ ದೇವಾಲಯ ನಗರೇಶ್ವರ ನಗರನ ನಗರಕ್ಕೆ ಸಂಬಂಧಿಸಿದ ದೇವಾಲಯ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ತೀರ್ಥಕ್ಷೇತ್ರಗಳು ಉತ್ಪತ್ತಿ ಆಯ್ತು. ಇವಾಗ ರಾಮ ಹೆಜ್ಜೆ ಇಟ್ಟಲ್ಲೆಲ್ಲ ತೀರ್ಥ ಆಯ್ತು, ಮಹಾಪುರುಷರು ಹುಟ್ಟಿದ ಜಾಗ ತೀರ್ಥ ಆಯ್ತು, ಅನೇಕ ಆಯುರ್ವೇದಿಕ ತೀರ್ಥಗಳು, ಜಲಪಾತಗಳು, ಜರಿಗಳು, ನದಿ ಮೂಲಗಳು, ಹೀಗೆ ಎಲ್ಲ ತೀರ್ಥಕ್ಷೇತ್ರಗಳಾದವು, ಪವಿತ್ರ ಕ್ಷೇತ್ರಗಳಾದವು, ಅವುಗಳಿಗೆ ಜನ ಹೋಗಿ ಬರೋದು ಶುರು ಮಾಡಿದ್ರು. ಹೀಗೆ ದೇವಸ್ಥಾನಗಳಿಗೆ ಎಲ್ಲರೂ ಸಮೋಹಂ ಸರ್ವಭೂತೇಶು, ರಾಜನಿಗೂ ಒಂದೇ ಪ್ರಜೆಗೂ ಒಂದೇ ಇರಬೇಕಾಯ್ತು. ಆದರೆ ಈ ಇನ್ಫ್ಲೂಯೆನ್ಸ್ಗಳು ಬಂತು, ದೇವರಿಗೆ ಏನು ಕದಿಯೋಕ್ ಆಗಬಾರದ ಕ್ಷೇತ್ರನೇ ದೇವಾಲಯ ಆಗಿರಬೇಕು. ಆ ದೇವರಿಗೆ ಇರುವವನು ತಾನು ಮಾಡಿದ ತಪ್ಪು ಲೂಟಿಯ ತಪ್ಪಿನಿಂದ ಬಂದ ಹಣದಲ್ಲಿ ಒಂದು ಭಾಗ, ದೇವರೇ ನಾನು ತಪ್ಪು ಮಾಡ್ಬಿಟ್ಟಿದೀನಿ, ಕಳ್ತನ ಮಾಡಿದೀನಿ, ನನ್ನ ಉಳಿಸು ಅಂತ ಹೇಳಿ ಬಂಗಾರ ಕೊಡ್ತಿದ್ದ ಅಂತ ಇಟ್ಕೊಳ್ಳಿ ದೇವರಿಗೆ. ಆ ಬಂಗಾರ ಯಾವಾಗ ದೇವಾಲಯದ ಒಳಗೆ ಹೋಯ್ತೋ, ಬಂಗಾರದಂತ ದೈವ ಶಕ್ತಿ ಆಚೆ ಬಂದ್ಬಿಡ್ತು. ಆ ಬಂಗಾರನ ಸಂಭಾಳಿಸೋದಕ್ಕೋಸ್ಕರ ಮನುಷ್ಯರನ್ನ ಮುಟ್ಟಬಾರದು ಅಂತ ತೀರ್ಮಾನ ಮಾಡಿದ್ರು. ಹೊರಗಡೆ ಭಕ್ತ ಹೊರಗಡೆ, ಆ ಪೂಜೆ ಮಾಡುವನು ಒಳಗಡೆ. ಹೀಗೆ ಮುಟ್ಟುವ ದೇವರು ಮುಟ್ಟದಂತಾದ್ರು. ನಿಜ ಹೇಳ್ತೀನಿ, ಕಡೆಗೆ ಈ ಬಂಗಾರ ದೇವರನ್ನು ಮುಟ್ಟದ ಹಾಗೆ ಮಾಡಿಬಿಡ್ತು, ಅದನ್ನೂ ಸಹಿಸ್ಕೊಂಡ್ವಿ. ಆದ್ರೆ ಈಗ ನಡೀತಾ ಇರೋದು ಘೋರ. ನೀವು ತಿರುಪತಿಗೆ ಹೋಗಿ ನೀವು ದರ್ಶನ ಮಾಡ್ಕೊಂಡ್ ಬಂದ್ಬಿಡಿ ನೋಡೋಣ, ನ್ಯಾಯಬದ್ಧವಾಗಿ ದರ್ಶನ ಮಾಡ್ಕೊಂಡ್ ಬನ್ನಿ. ಆಗೋದಿಲ್ಲ, ಯಾಕೆಂದ್ರೆ ನೀವು ನಿಮ್ಮನ್ನ ಮೊಬೈಲ್ ಕಿತ್ಕೋತಾರೆ. ಸ್ವತಂತ್ರ ಕಿತ್ಕೊಳ್ಳೋದು ಒಂದೇ, ಮೊಬೈಲ್ ಕಿತ್ಕೊಳ್ಳೋದು ಒಂದೇ. ಮೊಬೈಲ್ ಕಿತ್ಕೊಂಡು ಎಷ್ಟೊತ್ತಿಗೆ ದರ್ಶನ ಆಗತ್ತೆ ಅಂತ ಕೂಡ ಹೇಳಲ್ಲ, ಒಳಗಡೆ ಬಿಟ್ಟು ಬಿಡ್ತಾರೆ. ಅದು ಒಳ್ಳೆ ಜೈಲು, ಈ ಹಿಟ್ಲರ್ದು ಡೆತ್ ಸೆಂಟರ್ಸ್ ಅಲ್ಲಿ ಆಗ್ತಾರಲ್ಲ, ಅಂದ್ರೆ ಈ ಕಾನ್ಸಂಟ್ರೇಷನ್ ಸೆಲ್ಸ್ ಅಲ್ಲಿ ಲಾಕ್ ಮಾಡಿಬಿಡ್ತಾರೆ ಒಳಗಾಕಿ. ಇನ್ನು ಹೊರಗಡೆ ಬರೋದು ಅಂದ್ರೆ ದೇವರ ದರ್ಶನ ಆದ್ಮೇಲೆ ಹೊರಗಡೆ ಬರ್ಬೇಕಷ್ಟೇ ಅವನು. ಆದ್ರೆ ಆ ದೇವರ ದರ್ಶನ ಎಷ್ಟೊತ್ತಿಗೆ ಅಂತ ಹೇಳಲ್ಲ, 3 ಆಗ್ಬೋದು, 30 ಆಗ್ಬೋದು. ಹೀಗೆ ಒಳಗ ಹಾಕ್ಬಿಡ್ತಾರೆ. ಒಳಗ ಹಾಕಿ ಮಕ್ಕಳಿರೋ ತಾಯಿಯಂದರು ಮಕ್ಕಳನ್ನ ಮನೇಲಿ ಬಿಟ್ಟು ಬಂದಿರ್ತಾರೆ. ಅಟ್ಲೀಸ್ಟ್ ಮಲಗ್ತಾ ಇಲ್ಲ ಮಗು ಅಂದ್ರೆ ಫೋನ್ ಅಲ್ಲಿ ಮಲಗಮ್ಮ ಅಂತ ಹೇಳ್ಬೋದು, ಅದನ್ನು ಕಿತ್ಕೊಂಡ್ಬಿಡ್ತಾರೆ. ಆದ್ರೆ ಮುದುಕರಾದ ತಂದೆ ತಾಯಿ ಇರೋ ಆರೋಗ್ಯ ಹೇಗಿದೆಯೋ ಗೊತ್ತಿಲ್ಲ. ಶುಗರ್ ಪೇಷಂಟ್ಸ್ ಇವರೆಲ್ಲ ಒಳಗಡೆ ಕುಳಿತಾರೆ. ಮಾತ್ರೆಗಳು ತಂದಿರಲ್ಲ, ಯಾಕಂದ್ರೆ ಬ್ಯಾಗ್ ಎಲ್ಲ ಸ್ಕ್ಯಾನ್ ಆಗತ್ತೆ, ಏನು ತಗೋಬೇಕು ಅಂತ ಗೊತ್ತಿರಲ್ಲ ಅವ್ರಿಗೆ. ಅರ್ಜೆಂಟ್ ಅಲ್ಲಿ ಒಳಗಡೆ ಹೋಗ್ಬಿಡ್ತಾರೆ. ಇದು ಪ್ರಾಣಿಗಳಿಗಿಂತ ಅಸಹ್ಯವಾಗಿ ನಡ್ಕೋತಾ ಇದಾರೆ. ಹೋಗ್ಲಿ, ಎಲ್ಲಾರ್ಗು ಇದೇ ನೀತಿನ, ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅಂದ್ರೆ ಇಲ್ಲ. ಇನ್ನೊಂದು ಕಡೆ 11,000 ಪಡೆದು ಡೈರೆಕ್ಟ್ ದೇವ್ರ ಹತ್ರ ಬಿಡ್ತಾ ಇರ್ತಾರೆ. 11,000 ಒಬ್ಬ ಮನುಷ್ಯನಿಗೆ ಕಾಮನ್ ಮ್ಯಾನ್ ಅಷ್ಟು ಕೊಡಕ್ ಆಗತ್ತಾ? 11,000, ಇದು ಅಧರ್ಮ ದರ್ಶನ ಅಲ್ಲದೆ ಇನ್ನೇನು?
ಹೋಗ್ಲಿ, ಈ ರೀತಿ ಕಷ್ಟಪಟ್ಟು ಹೋಗೋ ದರ್ಶನಕ್ಕೆ ಧರ್ಮ ದರ್ಶನ ಅಂತ ಹೆಸರಿಟ್ಟಿದ್ದಾರೆ. ಹಾಗಾದ್ರೆ ಹಣ ಕೊಟ್ಟು ಹೋಗೋ ದರ್ಶನ ಅಧರ್ಮ ದರ್ಶನನ? ಒಂದ್ ವೇಳೆ ಅದು ಅಧರ್ಮ ದರ್ಶನ ಆಗೋದಾದ್ರೆ ದೇವ್ರು ನಿಮ್ಗೆ ಹೆಂಗ್ ಇಷ್ಟಪಡ್ತಾರೆ? ದೇವ್ರು ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿನ ಪ್ರಿಯ ಅಂತ ಹೇಳಿದ್ರೆ, ದೇವ್ರು ನನಗೆ ಎಲ್ಲಾರು ಒಂದೇ ಅಂತ ಹೇಳಿದ್ಮೇಲೆ ದೇವ್ರ ಮುಂದೆ ನೀವ್ ಹೆಂಗ್ ಹೋಗಿ ಕದ್ದು ಮುಚ್ಚಿ ನಿಮ್ ಮುಖ ತೋರಿಸ್ತೀರಿ? ದೇವ್ರು ಥೂ ಅಂತ ನಿಮ್ಮನ್ನ ಉಗ್ಯೋದಿಲ್ವಾ? ನೀವ್ ಇನ್ನೊಬ್ಬರ ಕ್ಯೂ ಅನ್ನ ಕದ್ದು ದುಡ್ಡು ಕೊಟ್ಟು ಒಳಗೆ ನುಗ್ತಿರಲ್ಲ, ದೇವರು ದುಡ್ಡಿಗೆ ಮಾರಾಟ ಆಗೋಣ ಹೇಳಿ, ಆಶ್ಚರ್ಯ ಆಗತ್ತೆ ನಿಮ್ಮ ಬಿಹೇವಿಯರ್. ತಿರುಪತಿಗೆ ಹೋಗೋರ್ಗೆ ಅಲ್ಲ, ಯಾವುದೇ ಕ್ಷೇತ್ರಕ್ಕೆ ಯಾಕೆ ಮೂರ್ತಿ ಇಟ್ರು? ಮನುಷ್ಯ ಮಾಡಿರೋದು ಮೂರ್ತಿ, ಮನುಷ್ಯ ಮಾಡಿರೋದ್ರಲ್ಲಿ ದೇವರು ಇರ್ತಾನ? ಪ್ರಾಕೃತಿಕವಾಗಿ ಬಂದಿರೋದು ದೇವರು ಇರ್ತಾರ? ಪ್ರಾಕೃತಿಕವಾಗಿ ಬಂದಿರೋದು ತಿರುಪತಿ ಬೆಟ್ಟ ಇಲ್ಲ ಅಂದ್ರೆ ಇವತ್ತು ಬೆಂಗಳೂರು ಇಲ್ಲ, ನಮ್ಮ ಮಂಗಳೂರು ವರೆಗೂ ಯಾವ ಕ್ಷೇತ್ರ ದಕ್ಷಿಣ ಭಾರತನೇ ಇಲ್ಲ. ಯಾಕೆ ಹೇಳಿ, ತಿರುಪತಿ ಬೆಟ್ಟ ಅದೊಂದು ಟ್ಯಾಂಕ್ ಬಂಡ್, ಅಂದ್ರೆ ಒಂದು ಕೆರೆ ಕಟ್ಟೆ ಇದ್ದಂಗೆ, ಸಮುದ್ರಕ್ಕೆ ಕಟ್ಟಿದ ಕಟ್ಟೆ ಅದು ತಿರುಪತಿ ಬೆಟ್ಟ. ತಿರುಪತಿ ಬೆಟ್ಟ 360 ಕಿಲೋಮೀಟರ್ ಉದ್ದ ಇದೆ, ಕೋಡಪ್ಪಕೊಂಡದವರೆಗೂ ಇದೆ. ಅಲ್ಲಿವರೆಗೂ ಆ ಬೆಟ್ಟ ಇಲ್ದೇ ಇದ್ದಿದ್ರೆ ಸಮುದ್ರದ ನೀರು ನಮ್ ಬೆಂಗಳೂರು ವರೆಗೂ ಬಂದ್ಬಿಡೋದು, ಬೆಂಗಳೂರು ದಾಟಿ ಮಂಗಳೂರು ವರೆಗೂ ಹೋಗ್ಬಿಡೋದು. ಅಂದ್ರೆ ಯಾವ ಊರುಗಳೇ ಜೀವಂತ ಇರ್ತಿರ್ಲಿಲ್ಲ ಅಂತ ಟೈಮಲ್ಲಿ ಕೃತಿಯುಗದ ಆರಂಭದಲ್ಲಿ ಆದ ಬೆಟ್ಟ ಅದು. ಆ ಬೆಟ್ಟ ಪೂಜನೀಯವಾಗಿದೆ, ಅಂದ್ರೆ ಈ ಭೂಮಿಗೆ ದೇವರು. ಹಳ್ಳಿಯಲ್ಲಿ ಕೆರೆ ಕಟ್ಟೆಗಳಿಗೆ ಪೂಜೆ ಮಾಡ್ತಾರೆ, ಕೆರೆ ಉಕ್ಕಿ ಹರಿದ್ರೆ ಪೂಜೆ ಮಾಡ್ತಾರೆ. ಹಾಗೆ ನಮ್ಮನ್ನ ಅನೇಕ ರೋಗ ರುಜಿನಗಳಿಂದ ಸಮುದ್ರದ ವಿಚಾರಗಳಿಂದ ಕಾಪಾಡ್ತಾ ಇರೋ ಅಂತಹ ತಿರುಪತಿ ಬೆಟ್ಟ ಅದು. ಆ ಆದಿಶೇಷ ಬೆಟ್ಟ ಅಂತಾರೆ. ಆ ಬೆಟ್ಟನೇ ಪೂಜನೀಯ, ಆ ಬೆಟ್ಟಕ್ಕೆ ಪೂಜೆ ಮಾಡಬೇಕು, ಆ ಬೆಟ್ಟಕ್ಕೆ ಅಭಿಷೇಕ ಮಾಡೋದಕ್ಕೆ ಯಾರ ಕೈಲಾದ್ರೂ ಸಾಧ್ಯನಾ? ಆ ಬೆಟ್ಟನ ತುಳಿಯದೆ ಹತ್ತೋಕ್ಕೆ ಯಾರ ಕೈಲಾದ್ರೂ ಸಾಧ್ಯನಾ? ಅದಕ್ಕೆ ಮೊಣಕಾಲು ಮೆಟ್ಲು ಅಂತಾರೆ. ತುಂಬಾ ಸಂತರು ಅದನ್ನ ಮೊಣಕಾಲಲ್ಲಿ ಹತ್ತಿದ್ದಾರೆ, ಕಾಲು ಮುಟ್ಟಿದ್ರು ಪಾಪ ಬರುತ್ತೆ ಅಂತ. ಸಾಲಿಗ್ರಾಮ ಬೆಟ್ಟ, ಆ ಬೆಟ್ಟನ ಹತ್ತುವವರಿಗೆ ಅಹೋರಾತ್ರನ ಕಿವಿ ಮಾತು, ನೀವು ಅಲ್ಲಿ ಯಾವನ ಹತ್ರ ಭಿಕ್ಷೆ ಬೇಡ್ಬಿಡಿ, ದರ್ಶನ ಬೇಕು ಅಂತ. ನೀವು ಸುಮ್ಮನೆ ತಿರುಪತಿ ಬೆಟ್ಟನ ಹತ್ತಿ ಮನ್ಸಿಂದ ಹತ್ತಿ ಆ ಬೆಟ್ಟದ ತುದಿಗೋಗಿ ಪಾತಾಳ ಗಂಗಾ ನೋಡಿ, ಅಪರಾಶಿನಿ ನೋಡಿ, ಆಕಾಶ ಗಂಗಾ ನೋಡಿ, ಆ ಅಲ್ಲಿರೋ ದಶಾವತಾರ ತೀರ್ಥ ನೋಡಿ, ಎಲ್ಲ ನೋಡಿ. ಆದ್ರೆ ಆ ಈ ದರ್ಶನ ಅನ್ನೋ ಇದಕ್ಕೆ ಈ ಮೋಸ ಕೂಪ ಇದೆಯಲ್ಲ ಇವ್ರದ್ದು, ಇದು ಭೇದ ಭಾವದ ಕೂಪ, ಅದಕ್ಕೆ ಹೋಗ್ಬೇಕು ಅಂತ ತಿಳ್ಕೊಬೇಡಿ. ಅದು ಮನುಷ್ಯ ಮಾಡಿದ ಸಾಧಾರಣ ಮೂರ್ತಿ. ಅಲ್ಲಿನ ಕಲ್ಲು ಎಲ್ಲಿನ ಕಲ್ಲು ಗೊತ್ತಿಲ್ಲ. ಅಲ್ಲಿ ಇದ್ದದನ್ನೆಲ್ಲ ಕಳೆದಾಕ್ಬಿಟ್ಟಿರ. ದೇವರ ಕೆಳಗಡೆ ಒಂದು ನದಿ ಹುಟ್ಟತಾ ಇತ್ತು, ಆ ನದಿನೂ ಹುಟ್ಟದಂಗ್ ಮಾಡ್ಬಿಟ್ಟಿದ್ದಾರೆ ಇವಾಗ. ಸಿಮೆಂಟ್ ಇದು ಕಾಂಕ್ರೀಟ್ ಹಾಕಿ ಟೈಲ್ಸ್ ಹಾಕ್ಬಿಟ್ಟು ಅಲ್ಲಿ ಒಂದು ಒಳ್ಳೆ ಪವಿತ್ರವಾದ ನದಿ ವಿರಜಾಲ ಅಂತ ಹುಟ್ಟತಾ ಇತ್ತು ದೇವರ ಕಾಲತ್ರ. ಅದು ಪುರೋಹಿತರಿಗೆ ಕಾಲಲ್ಲಿ ಅವರು ಶುಗರ್ ತಿಂದು ಅವ್ರಿಗೆ ಶುಗರ್ ಬಂದು ಯಾವಾಗ್ಲೂ ನೀರಲ್ಲಿ ಓಡಾಡಿಕೊಂಡು ಬೆರಳು ಸಂಧಿಗಳಲ್ಲಿ ಹುಣ್ಣಾಗೋಕ್ ಶುರುವಾಯ್ತು. ಅದಕ್ಕೆ ರಿಕ್ವೆಸ್ಟ್ ಮಾಡಿ ಅವರು ಆ ನೀರೇ ಹುಟ್ಟದಂಗ್ ಮಾಡ್ಬಿಟ್ರು, ಆ ನದಿನೇ ಹುಟ್ಟದಂಗ್ ಮಾಡಿದಿ. ಎಷ್ಟೊಂದು ಘೋರ ಕೃತ್ಯಗಳು ನಡೀತಾ ಇದೆ. ಅಲ್ಲಿ ಬೇಕಾದಷ್ಟು ಇಲಿಗಳಿತ್ತು, ಒಳಗಡೆ ಇಲಿಗಳು ಬಂದು ದೇವ್ರದ್ದು ರೇಷ್ಮೆ ಬಟ್ಟೆ ಕಡಿತಾ ಇತ್ತು. ರೇಷ್ಮೆ ಒಂದು ಬಟ್ಟೆ ಮಾಡ್ಬೇಕು ಅಂದ್ರೆ 100,000 ಹುಳುಗಳನ್ನ ಕೊಲ್ಲಬೇಕಾಗುತ್ತೆ. ದೇವರು ಅಂತ ಕ್ರೌರ್ಯನ ಇಷ್ಟಪಡೋದಿಲ್ಲ. 18ನೇ ಶತಮಾನದಲ್ಲಿ ಬಂದಿರೋ ರೇಷ್ಮೆ ಬಟ್ಟೆನ ಒಗೆದ್ರೆ ಹಾಳಾಗತ್ತೆ ಅಂತೇಳಿ ಒಗೆದಿದ್ರು ಮಡಿ ಬಟ್ಟೆ ಅಂತ ಮಾಡ್ಬಿಟ್ರು ಅದನ್ನ ನಮ್ಮ ಧರ್ಮದಲ್ಲಿ. ಇವೆಲ್ಲ ಧರ್ಮದ ಕೊಳೆ ಹೇಳ್ತಾ ಇದೀನಿ. ಆ ರೇಷ್ಮೆ ಬಟ್ಟೆನ ಇಲಿಗಳು ಹೊಡಿತಾ ಇದೆ ಅಂತೇಳಿ ಆ ಇಲಿಗಳ ಕಾಟ ತಪ್ಪಿಸೋದಕ್ಕೆ ಗರ್ಭಗುಡಿಲಿ ಒಂದು 20 ಬೆಕ್ಕು ಸಾಕಿದ್ರು. ಆ 20 ಬೆಕ್ಕು ನಾ ಮಾಂಸಾಹಾರಿಗಳು ಅಂತ ತಿಳ್ಕೊಳ್ಳಿ. ಮಾಂಸಾಹಾರಿನ ತುಂಬಾ ಕಡೆಗಣಿಸಿ ನೋಡ್ತಾರಲ್ಲ ಇವರು, ಮತ್ತೆ ಒಳಗಡೆ ಮಾಂಸಾಹಾರಿಗಳನ್ನ ಯಾಕೆ ಸಾಕಿದ್ರು? ಇವೆಲ್ಲ ಕ್ವಶನ್ ಮಾರ್ಕು. ದೇವರಿಗೆ ಮಾಂಸಾಹಾರಿನೂ ಒಂದೇ, ಸಸ್ಯಾಹಾರಿನೂ ಒಂದೇ, ಎಲ್ಲಾರು ಇಷ್ಟ ಅಂತ. ಆದ್ರೆ ಬೆಕ್ಕುಗಳಿಗೆ ಮುಟ್ಟುವ ದೇವರು, ಬೆಕ್ಕುಗಳು ಆರಾಮಾಗಿ ದೇವರ ಮೂರ್ತಿನ ಮುಟ್ಕೊಂಡು ಓಡಾಡುತ್ತೆ. ಬೆಕ್ಕುಗಳಿಗೆ ಮುಟ್ಟಿಸಿಕೊಳ್ಳುವ ದೇವರು ಮನುಷ್ಯನಿಗೆ ಮುಟ್ಟುವಂಗಿಲ್ಲ. ಒಳ್ಳೆ ಪ್ರಾಣಿಗಳನ್ನ ನಡೆ ನೋಡ್ಕೊಂಡಂಗ್ ನೋಡ್ಕೋತಾರೆ. ಅಲ್ಲಿ ತಳ್ಳುತ್ತಾರೆ, ತಳ್ಳು ಗೋವಿಂದ ಅಂತ ತಳ್ಳುತ್ತಾ ಇರ್ತಾರೆ. ಇವೆಲ್ಲ ಯೋಚನೆ ಮಾಡಿ, ದೇವರು ತಿರುಪತಿ ಬೆಟ್ಟವನ್ನೆಲ್ಲ ಆವರಿಸಿದರೆ, ಬೆಟ್ಟಕ್ಕೆಲ್ಲ ಅಭಿಷೇಕ ಮಾಡಿ
ಆ ಐದು ವಿಧದ ಪೂಜೆಗಳು ಮಾಡಕ್ಕಾಗಲ್ಲ, ಧೂಪ ದೀಪ ನೈವೇದ್ಯಗಳನ್ನು ಮಾಡಕ್ಕಾಗಲ್ಲ ಅಂತ ಹೇಳಿ ಒಂದು ಮೂರ್ತಿನ ಸ್ಥಾಪಿಸಿ ಆ ದೇವರಿಗೆ ರೆಪ್ರೆಸೆಂಟ್ ಮಾಡಿ ಆ ಬೆಟ್ಟನ ರೆಪ್ರೆಸೆಂಟ್ ಮಾಡಿ ಅಲ್ಲಿ ಇಟ್ಟಿರೋದು. ಹಾಗಾಗಿ ನೀವು ತಿರುಪತಿಗೆ ಹೋದ್ರೆ ಯಾರು ಡಿಸಪಾಯಿಂಟ್ ಆಗ್ಬೇಡಿ. ಒಂದ್ಸಲ ಹಿಂಗೆ ತಿರುಪತಿಗೆ ಹೋಗ್ಬಿಟ್ಟು ನೋಡಿ, ಅಹೋರಾತ್ರನಿಗೆ ತುಂಬಾ ಜನ ಪರಿಚಯ ಇದ್ದಾರೆ. ಮನಸ್ಸು ಮಾಡಿದ್ರೆ ಯಾರನ್ನಾದ್ರೂ ಕೇಳಿ ದರ್ಶನ ಪಡಿಬಹುದು. ನಾನು ಎಂ ಪಿ ಲೆಟರ್ ತಗೊಂಬನ್ನಿ ಅಂತ ಹೇಳ್ತಾರೆ, ಅದೇನು ಕಷ್ಟದ ಕೆಲಸ ಅಲ್ಲ. ಅದು ನನಗಿಷ್ಟ ಇಲ್ಲ, ಭಗವಂತನಿಗಿಂತ ದೊಡ್ಡವರು ಯಾರು ಇಲ್ಲ. ಹಾಗೆ ಒಂದೇ ಸಲ ತಿರುಪತಿಗೆ ಹೋಗಿ ಹತ್ಕೊಂಡು ದರ್ಶನ ಆಗದೆ ಕೆಳಗಳಿಗೆ ಇಳಿದು ಬರ್ತಾ ಇದ್ವಿ ವರಾಹಸ್ವಾಮಿ ಮುಖಾಂತರ. ಅದೊಂದು ಅದೃಷ್ಟದ ದಿನ ಅಹೋರಾತ್ರನಿಗೆ. ದೇವ್ರನ್ನ ಹೇಳಿದೆ, ನೋಡಪ್ಪ ನೀನ್ ದರ್ಶನ ಮಾಡಕ್ಕಾಗ್ಲಿಲ್ಲ, ಆದ್ರೆ ನಿನ್ ಬೆಟ್ಟಾನೆ ದೇವ್ರು ಅಂತ ನಂಬ್ಕೊಂಡಿರೋನ್ ನಾನು ಅಂತೇಳಿ ಆರಾಮಾಗಿ ಇಳಿದು ಬರ್ತಾ ಜಿಂಕೆಗಳಿಗೆ ಆಹಾರ ತಿನ್ನಿಸ್ತಾ ಇದ್ದೆ. ಆವಾಗ ಒಂದು ದೊಡ್ಡ ಕಾಡು ಹಂದಿ ವರಾಹ ಸ್ವಾಮಿನೇ ಅನ್ನೋ ತರ ಬಂದು ಅಹೋರಾತ್ರನಿಗೆ ತುಂಬಾ ಚೆನ್ನಾಗಿ ಸವರ್ಕೊಂಡೋಯ್ತು. ಅವತ್ತು ದೇವ್ರ ಸ್ಪರ್ಶ ಮಾಡ್ದಂಗಾಯ್ತು, ಆಶೀರ್ವಾದ ಮಾಡ್ದಂಗಾಯ್ತು. ಕಾಡು ಹಂದಿ ಎಷ್ಟು ಭಯಂಕರ ಗೊತ್ತಾ ಅದು, ಅದನ್ನ ಅದರ ಹಿಂದೆ ಒಂದು ಚಿರತೆ ಇರಬೇಕು ಗೊತ್ತಿಲ್ಲ, ಅದು ತುಂಬಾ ಚೆನ್ನಾಗಿ ಓಡ್ ಬಂದು ನಮ್ಮನ್ನ ಸ್ಪರ್ಶ ಮಾಡ್ತು. ಆ ಫೋರ್ಸ್ಗೆ ಜಿಂಕೆಗಳೆಲ್ಲ ಓಡೋಗ್ಬಿಡ್ತು. ಅಂದ್ರೆ ದೇವ್ರು ನಮಗಿನ್ನ ಇಷ್ಟಪಡ್ಬೇಕು. ನೀವು ತಿರುಪತಿಗೆ ಹೋದ್ರೆ ಆ ಪ್ರಕೃತಿಯ ರಮಣೀಯ ಸುಖನ ಅನುಭವಿಸಕ್ ಹೋಗಿ, ನೀವು ದರ್ಶನ ಆಗ್ಲಿಲ್ಲ ಅಂತ ಡಿಸಪಾಯಿಂಟ್ ಆಗೋದು ಬಿಟ್ಬಿಡಿ. ಯಾವಾಗ ನೀವು ದರ್ಶನಕ್ಕೆ ಪರದಾಡೋದು ಬಿಟ್ಬಿಡ್ತಿರೋ, ಪೂರಾ ಮಂದಿರದ ಡಿಪಾರ್ಟ್ಮೆಂಟ್ ನಿಮ್ ಹತ್ರ ಬಂದು ಬೀಳುತ್ತೆ, ತಪ್ಪಾಯ್ತು ಅನ್ನೋ ಲೆವೆಲ್ಗೆ ಬರುತ್ತೆ. ನೀವು ಇನ್ಮೇಲೆ ಯಾರ ಹತ್ರ ಭಿಕ್ಷೆ ಬೇಡ್ಬಿಡಿ, ದರ್ಶನ ಕೊಡಿಸ್ತೀವಿ. ನೀವು ಮೂರ್ತಿ ಹಿಂದೆ ಬಿದ್ರೆ ನಿಮಗೆ ಮೂರ್ತಿನೇ ಸಿಗೋದು. ಬೆಟ್ಟದ ಹಿಂದೆ ಬೀಳಿ, ಬೆಟ್ಟಾನೆ ಅನುಭವಿಸಿ, ಬೆಟ್ಟಾನೆ ಸುಖ ಪಡಿ, ಬೆಟ್ಟಾನೆ ತಿರುಪತಿ, ಇದನ್ನ ಎಂಜಾಯ್ ಮಾಡಿ. ನಿಜವಾಗ್ಲು ಸಾಲವಿಲ್ಲದಂತಾಗ್ತೀರಿ. ಬೆಟ್ಟಾನ ಕಾಲ್ನಡಿಗೆಲ್ಲ ಹತ್ತಿ ಶಕ್ತಿ ಬರುತ್ತೆ, ಶರೀರ ಶಕ್ತಿ ಬರುತ್ತೆ. ಇದನ್ನ ಎಂಜಾಯ್ ಮಾಡಿ ಸಾಕು. ಆ ಮೂರ್ತಿ ಬೇಕು ಅನ್ನೋದನ್ನ ಬಿಟ್ಬಿಡಿ. ಆ ಮೂರ್ತಿಗೆ ಇವ್ರ ಮೇಲೆ ಬೇಸರ ಬರುತ್ತೆ ಒಂದ್ ದಿವಸ. ಶಿಲಾಭೋಗ ನರಭೋಗ ಅಂತ ಥೂ ನನ್ನನ್ನು ಮಾರ್ಕೋತಾ ಇದ್ರೇನ್ರ ನೀವು, ಥೂ ಅಂತ ಬೈದ್ಬಿಟ್ಟು ಇವ್ರನ್ನ ಚೆನ್ನಾಗಿ ಉಗಿದು ಎಲ್ಲಾರನ್ನು ಆಚೆ ಇಡುತ್ತೆ. ಯಾವಾಗ ನೀವು ಹೋಗೋದ್ ನಿಲ್ಲಿಸ್ತೀರಿ, ಯಾರು ಸಾಹುಕಾರರು ಹೋಗಿ ನೋಡ್ಕೊಳ್ಳಿ ಬಿಡಿ, ಅವ್ರಿಗೆ ಸಿಗಲ್ಲ ದೇವ್ರು. ಈ ರೀತಿ ಕದ್ದು ಕದ್ದು ಇನ್ನೊಬ್ಬರ ಯೋಗ್ಯತೆ ಇದ್ರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಮಾಡ್ಲಿ. ಈ ರೀತಿ ದುಡ್ಡು ಕೊಟ್ಟು ದರ್ಶನ ಮಾಡೋರಿಗೆ ಸಿಗಲ್ಲ ದೇವ್ರು. ದೇವ್ರು ಕೂಡ ಲಕ್ಷ್ಮಣ ಸ್ವಂತ ತಮ್ಮನನ್ನೇ ಬಿಡ್ಲಿಲ್ಲ ರಾಮ, ನಿಯಮ ಮೀರಿ ಒಳಗೆ ಬಂದಿದ್ದಕ್ಕೆ. ಹೋಗು ಸರಯು ನದಿಯಿಂದ ಊಟ ದೇಶಭ್ರಷ್ಟನಾಗು ಅಂದ್ರೆ ಆತ ಸರಯು ನದಿ ಪ್ರವೇಶ ಮಾಡಿದ. ಇವಾಗ ಮತ್ತು ಅಯೋಧ್ಯದಲ್ಲಿ ಆಗಿತ್ತು ಅದೇ ನೋಡಿ, ಪಾಪ್ಯುಲೇಷನ್ ಸುಮಾರು ವರ್ಷದ ಅಯೋಧ್ಯ ಎಥ್ನಿಕ್ ಲುಕ್ ಇತ್ತಲ್ಲ, ಕಾಶಿ ಮತ್ತೆ ಅಯೋಧ್ಯದಲ್ಲಿರೋ ಎಥ್ನಿಕ್ ಆಂಟಿಕ್ ಲುಕ್ ಇದೆಯಲ್ಲ, ಸಾವಿರಾರು ವರ್ಷದ ಇತಿಹಾಸ, ಅದನ್ನೆಲ್ಲ ಇವಾಗ ಕಾಂಕ್ರೀಟ್ ಸ್ಟ್ರಕ್ಚರ್ ಮಾಡ್ತಾರೆ, ರೋಡ್ಸ್ ಮಾಡ್ತಾರೆ, ಎಲ್ಲ ಬಿಲ್ಡಿಂಗ್ಸ್ ಹೋಗುತ್ತೆ. ಅದು ಬಿಡಿ, ರಾಮ ರಾಮ ಅಂತೂ ಪ್ರಜಾ ರಾಜ ಆತ. ಆತನಿಗೆ ಪ್ರಜೆಗಳು ಅಂದ್ರೆ ಈ ಸೀತೆನೂ ಇಲ್ಲ ಮಕ್ಕಳು ಇಲ್ಲ ಅಂತ ಪ್ರೂವ್ ಮಾಡಿದವನು. ಅಂತ ರಾಮನ ಆಲಯ ಮಾಡಿದ್ಮೇಲೆ ನೋಡಿದ್ರಲ್ಲ ವಿ ಐ ಪಿಗಳು ಜೂಜಾಡ್ಸೋನು ಹೋಗೋದೆ, ಅವನು ಕ್ರಿಕೆಟ್ ಪ್ಲೇಯರು, ತಪ್ಪ ತಪ್ಪ ಕೆಲಸ ಮಾಡೋರು ಹೋಗೋದೆ, ಏನು ರಾಮನ ಅಯೋಧ್ಯೆಯ ದರ್ಶನದ ಟೈಮಲ್ಲಿ ಅಯೋಧ್ಯೆಯ ಏನು ಇಶ್ಯೂ ಆಯ್ತು, ಮಾನ್ಯುಮೆಂಟ್ ಡೆಸ್ಟ್ರಾಯ್ ಆಗೋ ಟೈಮಲ್ಲಿ ಅನೇಕ ಕಾರ್ಸೇವಕರು ಕಾಲು ಕೈ ಕಳ್ಕೊಂಡವರಿದ್ದಾರೆ, ಜೀವ ಕಳ್ಕೊಂಡವರಿದ್ದಾರೆ. ಅವರ ಫ್ಯಾಮಿಲಿಗಳವರಿಗೆ ಮೊದಲ ಪ್ರವೇಶ ಸಿಗ್ಬೇಕಾಗಿತ್ತು. ಅದು ಬಿಡಿ, ಆ ಟೈಮಲ್ಲಿ ಪಿಕ್ಚರ್ಗಳು ಮಾಡ್ಕೊಂಡು ಅದು ರಾಜ್ ಕಾ ಗುಂಡಾ ರಾಜ್ ಅಂತ 1992 ಅಲ್ಲಿ ಮಾಡಿಕೊಂಡು ಅಂತವ್ರನ್ನೆಲ್ಲ ಇಲ್ಲಿ ಸ್ಪೆಷಲ್ ಇನ್ವೈಟಿಗಳು ನಾಯಿಗಳ ಜೊತೆ ಬಂದಿದ್ದಾರೆ, ಸ್ವಂತ ಸಾಕು ನಾಯಿಗಳ ಜೊತೆ ದೇವ್ರ ದರ್ಶನಕ್ಕೆ. ಅಲ್ಲಿ ಕ್ಯೂ ಅಲ್ಲಿ ಗಂಟೆಗಟ್ಟಲೆ ನಿಂತಿರೋ ಜನ, ಇವರು ಸೀದಾ ಗರ್ಭಗುಡಿಗೆ ನಡ್ಕೊಂಡು ಹೋಗೋ ಜನ ಹೆಂಗಿರುತ್ತೀಳಿ. ಇದಕ್ಕೆ ದೇವ್ರು ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ತುಂಬಾ ಬೇಜಾರಾಗಿದ್ದಂದ್ರೆ ಅಹೋರಾತ್ರ ಕೈಲಾಸಕ್ಕೆ ಹೋಗಿದಾಗ, ದಾರಿ ಉದ್ದಕ್ಕೂ ಬೇಸರ ಮಾಡ್ಕೊಂಡಿದ್ದ ಶಿವನ ಮೇಲೆ. ಏನಪ್ಪ ನೀನು, ನಾವೆಲ್ಲ ಭಾರತೀಯರು ಇಷ್ಟಿಷ್ಟ ಪಡ್ತೀವಿ, ನೀನು ಏನಪ್ಪ ಚೈನಾದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದೀಯ, ಎಷ್ಟು ಕಷ್ಟಪಡ್ಬೇಕು ನಿನ್ನ ದರ್ಶನ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಅಲ್ಲಿ ಹೋದ್ಮೇಲೆ ಗಾಬರಿ ಆಗಿದ್ದೇನು ಗೊತ್ತಾ, ಒಂದು ಸ್ಟ್ರಕ್ಚರ್ ಇಲ್ಲ ಕೈಲಾಸ ಪರ್ವತದ ಮೇಲೆ, ಒಂದು ಪೆಟ್ರೋಲ್ ಗಾಡಿ ಇಲ್ಲ, ಒಂದು ಪೊಲ್ಯೂಷನ್ ಇಲ್ಲ. ಇವತ್ತಿಗೂ ಪ್ರಾಣಿಗಳ ಮೇಲೆ ಹೋಗ್ತಾರೆ, ಇವತ್ತಿಗೂ ಆ ಕಾಡನ್ನ ಕಾಡಾಗಿ ಮೇಂಟೈನ್ ಮಾಡಿದ್ದಾರೆ.
ಅವರು ಅದನ್ನ ದುರ್ಬಳಕೆ ಮಾಡ್ಕೊಂಡಿಲ್ಲ, ಕಮರ್ಷಿಯಲ್ ಮಾಡಿಲ್ಲ. ಇಮ್ಯಾಜಿನ್ ಮಾಡಿ, ನಮ್ಮ ದೇಶದಲ್ಲಿ ತುಂಬಾ ಒಳ್ಳೆ ಪಾಲಿಟಿಷಿಯನ್ಸ್ ಬಂದು ಈ ರೀತಿ ಪ್ರಕೃತಿ ಮತ್ತು ದೇವರನ್ನ ಅರ್ಥ ಮಾಡ್ಕೊಳ್ಳೋರು ಬರೋವರೆಗೂ ಮೋಸ್ಟ್ಲಿ ಶಿವ ನಮ್ಮ ದೇಶಕ್ಕೆ ವಾಪಸ್ ಸಿಗೋದಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ನೋಡಿ, ಅಲ್ಲಿ ಏನಾದರೂ ನಮ್ಮ ದೇಶದಲ್ಲಿ ಇದ್ದಿದ್ರೆ ಸ್ವಾತಂತ್ರ್ಯದ ಸಮಯದಲ್ಲೇ ಇಷ್ಟೊತ್ತಿಗೆ ಕೈಲಾಸ ಪರ್ವತದ ಮೇಲೆ ಎಲ್ಲ ಮಿನಿಸ್ಟರ್ಸ್ದು ಒಂದೊಂದು ಫಾರ್ಮ್ ಹೌಸೆ ಮಾಡ್ಕೊಂಡ್ಬಿಟ್ಟಿರೋರು, ಫಾರ್ಮ್ ಹೌಸೆ ಒಂದೊಂದು ಮನೆ ಮಾಡ್ಕೊಂಡ್ಬಿಟ್ಟಿರೋ ಬಂಗ್ಲು. ನಾವು ಏನಿಲ್ಲಿ ಅಯೋಧ್ಯೆಯಲ್ಲಿ ಮಾಡಿದ ತಕ್ಷಣ ಆತ ಹೋಗಿ ಆ ಫಿಲ್ಮ್ ಆಕ್ಟರು ಹೋಗಿ ಮನೆ ತಗೊಂಡ್ಬಿಟ್ಟಿದ್ದಾನೆ, ಆಸ್ತಿ ತಗೊಂಡ್ಬಿಟ್ಟಿದ್ದಾನೆ. ಹಿಂಗೆ ತುಂಬಾ ಜನ ಅಲ್ಲಿ ಆಸ್ತಿಗಳು ಮೇಳ ನಡೀತಾ ಇದೆಯಂತೆ. ಹೋಗಿ ದರ್ಶನ ಮಾಡೋ ಕ್ಷೇತ್ರ ಅದೆಲ್ಲ ನಾನ್ ಕಮರ್ಷಿಯಲ್ ಆಗ್ಬೇಕು, ಅದು ಸರ್ಕಾರದ ಸ್ವತ್ತಾಗಬೇಕದು. ಒಬ್ರು ಆಸ್ತಿ ಮಾಡೋಂತ ಕ್ಷೇತ್ರ ಆಗ್ಬಾರದು ತೀರ್ಥಕ್ಷೇತ್ರ. ಇವೆಲ್ಲ ತಿಳ್ಕೊಬೇಕು. ಮತ್ತೆ ರಾಮ ಹುಟ್ಟಿರೋ ಭೂಮಿನ ಮುಟ್ಟಬೇಕು ನಾವು. ರಾಮ ಜನ್ಮಭೂಮಿ ಅದು, ರಾಮ ಅಂತ ಮಹಾಪುರುಷ ಹುಟ್ಟಿರೋದು. ಅದನ್ನ ಕಾಂಕ್ರೀಟ್ ಹಾಕಿ ಮುಚ್ಚಿ ಹಂಗ್ ಮಾಡೋದು, ಅದು ವಿಕ್ರಮಾದಿತ್ಯ ಮಾಡಿದ್ದು ಮೊದಲು. ಮೊದಲು ಅದನ್ನ ಗೋಶಾಲೆಯಾಗೆ ಇಟ್ಕೊಂಡಿದ್ರು. ಹೀಗೆ ಎಲ್ಲಾ ಕ್ಷೇತ್ರಗಳು ಯಾವ ರೀತಿ, ಇವಾಗ ಕೃಷ್ಣ ಜೈಲಲ್ಲಿ ಹುಟ್ಟಿದ್ದು ಅದು ಜೈಲಾಗೆ ಉಳಿಸ್ಕೊಂಡಿದ್ರು, ವಿಕ್ರಮಾದಿತ್ಯ ಬಂದು ಅಲ್ಲಿ ಮಂದಿರ ಮಾಡಿದ್ದು. ರಾಮನದು ಗೋಶಾಲೆಯಲ್ಲಿ ಹುಟ್ಟಿದ್ರು, ರಾಮ ಗೋಶಾಲೆಯಾಗೆ ಇಟ್ಕೊಂಡಿದ್ರು. ದಶರಥ ಹೇಳಿದ್ದು ಈ ರಾಮನ ಗೋಶಾಲೆ ಇವತ್ತು ಪಾವನ ಮಂದಿರ ಆಗಿದೆ, ಪತೀತ ಪಾವನ ಸೀತಾರಾಮ್. ಇಲ್ಲಿ ಜನ ಬಂದು ನೋಡ್ಕೊಂಡು ಹೋಗ್ತಿದ್ರು ರಾಮ ಹುಟ್ಟಿರೋ ಮಣ್ಣು ಅಂತ ಹೊರಳಾಡ್ತಾ ಇದ್ರು ಜನ. ಹಂಗೆ ನಮಗೂ ಒಂದು ಅಲ್ಲಿ ರಾಮ ಹುಟ್ಟಿರೋ ಮಣ್ಣೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಬಹುದು. ಇವತ್ತು ನೋಡಿ ಕನ್ ಕವರ್ ಆಗೋಗಿದೆ, VIPಗಳಿಗೆ ಮಾತ್ರ ರಾಮ. ಆದ್ರೆ ರಾಮ ಸಹಿಸ್ಕೋತನ, ಕ್ಷಮಿಸೋದಿಲ್ಲ ರಾಮ. ಆದ್ರಿಂದ ತಿರುಪತಿಲಿ ಕೂಡ ಅದೇ ಆಗ್ತಾ ಇರೋದು. ಬಾಲಾಜಿಗೆ ಬೇಸರ ಆಗಿ ಆಚೆ ಬಂದ್ಬಿಡ್ತಾರೆ ಒಂದ್ ದಿವ್ಸ. ಯೋಚನೆ ಮಾಡಿ, ನಮ್ಮ ಧರ್ಮ ನಾವು ಸ್ವಚ್ಛ ಮಾಡ್ಕೊಳ್ಳೋಣ. ಇನ್ನು ಮೇಲೆ ಎಲ್ಲರಿಗೂ ಸಿಗುವಂತಾಗ್ಲಿ ದೇವರು, ಎಲ್ಲರಿಗೂ ಸಿಗುವಂತಾಗ್ಲಿ. ಅದೊಂದು ದೇವರ ಮಾದರಿ ದೇವಸ್ಥಾನ ಅಂದ್ರೆ. ಧನ್ಯವಾದ. ಅಹೋರಾತ್ರ.